ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಯಮಕನವಾಡಿಯಲ್ಲಿ ನೂತನವಾಗಿ ಟ್ರಾಮಾ ಸೆಂಟರ್ ಲೋಕಾರ್ಪಣೆಗೊಳಿಸಲಾಯಿತು. ಅಪಘಾತಗಳು ಸಂಭವಿಸಿದಾಗ ಜೀವಹಾನಿ ತಪ್ಪಿಸುವ ನಿಟ್ಟಿನಲ್ಲಿ 10 ಹಾಸಿಗೆಯುಳ್ಳ ಐಸಿಯು ಟ್ರಾಮಾ ಸೆಂಟರ್ ಲೋಕಾರ್ಪಣೆ ಮಾಡಿರುವುದಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ತಿಳಿಸಿದರು. ಯಮಕನಮರಡಿಯ ಕೇಂದ್ರ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವುದರಿಂದ ಸಾರ್ವಜನಿಕರಿಗೆ ಅಪಘಾತ ಅವಘಡಗಳು ಸಂಭವಿಸಿದಾಗ ಬೆಳಗಾವಿ ಮತ್ತು ಹುಕ್ಕೇರಿ ಪಟ್ಟಣಗಳಿಗೆ ಹೋಗುವುದನ್ನ ತಪ್ಪಿಸುವುದರೊಂದಿಗೆ ಜೀವ ಹಾನಿಯಾಗುವುದನ್ನು ತಪ್ಪಿಸುವ ಹಿನ್ನೆಲೆಯಲ್ಲಿ 10 ಹಾಸಿಗೆಯುಳ್ಳ ಐಸಿಯು ಟ್ರಾಮಾ ಸೆಂಟರ್ ಅನ್ನು ಇಂದು ಲೋಕಾರ್ಪಣೆಗೊಳಿಸಿದ್ದಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು. ಅವರು ಸೋಮವಾರದಂದು ಯಮಕನಮರಡಿಯಲ್ಲಿ ಟ್ರಾಮಾ ಕೇರ್ ಸೆಂಟರ್ ಲೋಕಾರ್ಪಣೆಗೊಳಿಸಿ ಮಾತನಾಡುತ್ತಿದ್ದರು. ಸುಮಾರು 80 ಲಕ್ಷ ರೂಪಾಯಿಗಳಲ್ಲಿ ನೂತನವಾಗಿ ನಿರ್ಮಿಸಿರುವ ಕಟ್ಟಡದಲ್ಲಿ ಈ ಅಪಘಾತ ಚಿಕಿತ್ಸಾ ಘಟಕ ಕಾರ್ಯಾರಂಭ ಮಾಡಲಿದ್ದು, ಈ ಕೇಂದ್ರಕ್ಕೆ ಅಗತ್ಯವಿರುವ ವೈದ್ಯ ಸಿಬ್ಬಂದಿಗಳನ್ನು ನೀಡುವ ವ್ಯವಸ್ಥೆ ಮಾಡಲಾಗುತ್ತದೆ. ಯಮಕನಮರಡಿ ಕ್ಷೇತ್ರದಲ್ಲಿ ಆರೋಗ್ಯದ ದೃಷ್ಟಿಯಿಂದ ತುರ್ತು ಸಂದರ್ಭವನ್ನು ಎದುರಿಸಲು ಇಂತಹ ಸುಸಜ್ಜಿತ ಐಸಿಯು ಘಟಕದ ಅಗತ್ಯತೆ ಇತ್ತು. ಅದು ಇಂದು ಕೈಗೂಡಿದೆ. ಕ್ಷೇತ್ರದ ಕೇಂದ್ರ ಸ್ಥಳವಾದ ಯಮಕನಮರಡಿಯಲ್ಲಿ ಮುಂಬರುವ ದಿನಗಳಲ್ಲಿ 30 ಹಾಸಿಗೆಯುಳ್ಳ ಆಸ್ಪತ್ರೆಗೆ ಪ್ರಯತ್ನಿಸುವುದರೊಂದಿಗೆ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಸರ್ಕಾರಿ ಆಸ್ಪತ್ರೆಗಳನ್ನು ಹಂತ ಹಂತವಾಗಿ ಉತ್ತಮ ಸೌಲಭ್ಯಗಳು ದೊರೆಯುವ ನಿಟ್ಟಿನಲ್ಲಿ ಅಭಿವೃದ್ಧಿಗೊಳಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಾದ ಉದಯ್ ಕುಡಚಿ, ತಾಲೂಕು ದಂಡಾಧಿಕಾರಿ ಡಿಎಚ್ ಹುಗಾರ್, ಕಾರ್ಯನಿರ್ವಹಣಾಧಿಕಾರಿ ಎಸ್ಪಿ ಸಿದ್ನಾಳ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಈರಣ್ಣ ಬಿಸಿರೊಟ್ಟಿ, ಶಿವಶಂಕರ್ ಜುಟ್ಟಿ, ಯುವ ಕಾಂಗ್ರೆಸ್ನ ಕಿರಣ್ ರಜಪೂತ್, ಅಸ್ಲಂ ಪಕಾಲಿ, ಮಹಾದೇವ್ ಪಟೋಳಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ವಂದನಾ ತುಬಚಿ, ಉಪಾಧ್ಯಕ್ಷ ಜಾವೇದ್ ಜಕಾತಿ, ಅಭಿವೃದ್ಧಿ ಅಧಿಕಾರಿಗಳಾದ ಶಿವಲಿಂಗ್ ಢಂಗ್, ಡಾಕ್ಟರ್ ಉದಯ್, ಶಶಿಹಟ್ಟಿ, ಆನಂದ್ ಚನ್ನಪ್ಪಗೋಳ್, ದಸ್ತಗೀರ್ ಬಸಾಪುರಿ, ಶೌಕತ್ ಖಾಜಿ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಮತ್ತು ಗಣ್ಯರು ಉಪಸ್ಥಿತರಿದ್ದರು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲೆಲ್ಲಿದಾವೋ ಅಲ್ಲಿ ಟ್ರಾಮಾ ಸೆಂಟರ್ಗಳನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲ ಕಡೆ ಈ ಒಂದು ಟ್ರಾಮಾ ಸೆಂಟರ್ಗಳು ಓಪನ್ ಆಗಿದ್ದಾವೆ. ಇವತ್ತು ನಾವು ಇಲ್ಲಿ ಯಮಕನಮರಡಿಯಲ್ಲಿ ಟ್ರಾಮಾ ಸೆಂಟರನ್ನು ಮಾನ್ಯ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ. ಇದರಲ್ಲಿ 10 ಹಾಸಿಗೆಗಳು ಅದಾವೆ. ಈ ಒಂದು ಉದ್ಘಾಟನೆ ಆದ ನಂತರ ನಾವು ಗೌರ್ಮೆಂಟ್ಗೆ ಪ್ರಪೋಸಲ್ ಕಳಿಸಿ ಇಲ್ಲಿ 2 ಕ್ಯಾಸುವಲ್ಟಿ ಮೆಡಿಕಲ್ ಆಫೀಸರು, ಒಬ್ಬರು ಆರ್ಥೋಪೆಡಿ ಎಸ್ಸಿ, ಎಲ್ಲೊಬ್ಬರು ಮತ್ತು ಕೀಳು ತಜ್ಞರು ಬರ್ತಾರೆ. ಈ ಪೂರಾ ಒಂದು ಈ 10 ಬೆಡ್ ಐಸಿಯು ಬೆಡ್ಗಳ ಇಲ್ಲಿ ನಾವು ಅಟ್ಯಾಚ್ಮೆಂಟ್ ಮಾಡ್ತೀವಿ. ಮತ್ತು ಡಾಕ್ಟ್ರುಗಳಿಗೆ ಉಳ್ಕೊಳ್ಳೋಕ್ಕೆ ಮತ್ತು ಅವ್ರಿಗೆ ಎಕ್ಸಾಮಿನೇಷನ್ ಮಾಡೋಕ್ಕೆ ಅವ್ರಿಗೆ ಇಲ್ಲಿ ರೂಮ್ಗಳನ್ನು ಅವಶ್ಯಕತೆ ಇದೆ. ಈಗ ಈ ಬಿಲ್ಡಿಂಗನ್ನು 80 ಲಕ್ಷ ರೂಪಾಯಿ ಒಂದು ಮೊತ್ತದಲ್ಲಿ ಈಗಾಗಲೇ ಕಟ್ಟಲಾಗಿದೆ. ಇಲ್ಲಿ ಪೂರಾ ಎಸಿ ಇರೋದ್ರಿಂದ ಇದಕ್ಕೆ ಜಾಸ್ತಿ ವಿದ್ಯುತ್ ತಗಲುವ ಕಾರಣದಿಂದ ಇಲ್ಲಿ ವಿದ್ಯುತ್ ಸಂಪರ್ಕಕ್ಕೆ ನಮಗೇನಾಗಿದೆ ಒಂದು ಸ್ವಲ್ಪ ಕೊರತೆ ಆಗಿದೆ ಸರ್. ಅದಕ್ಕೆ ನಾವು ಈ ಸಲ ಮಾನ್ಯ ಶಾಸಕರ ಒಂದು ಅನುದಾನ ಅಡಿಯಲ್ಲಿ ನಾವು TSP ಅನುದಾನ ಅಡಿಯಲ್ಲಿ ನಾವು 70 ಲಕ್ಷ ರೂಪಾಯಿಯನ್ನು ಸರ್ ಮಂಜೂರು ಮಾಡಿದ್ದಾರೆ. ಆ 70 ಲಕ್ಷ ರೂಪಾಯಿ ಅಮೌಂಟಲ್ಲಿ ನಾವು ಈ ಒಂದು ಟ್ರಾನ್ಸ್ಫಾರ್ಮರ್ನ ಇಲ್ಲಿ ನಾವು ಅಳವಡಿಸ್ಕೊಂಡು ಇದ್ರ ಜೊತೆಗೆ ಈ ಬಿಲ್ಡಿಂಗನ್ನು ಮತ್ತು ನಾವು ಹೆಚ್ಚಿಗೆ ರೂಮ್ಗಳನ್ನು ಮಾಡ್ಕೊಳ್ತೀವಿ. ಮ್ಯಾಲೇನು ಮತ್ತು ನಾವು ರೂಮ್ಗಳು ಮಾಡಿಕೊಂಡು ಮತ್ತು ಒಂದು ದೊಡ್ಡದೊಂದು ವಾಷಿಂಗ್ ಮೆಷಿನ್, ಅಂದರೆ ಇಲ್ಲಿ ಪೇಷಂಟ್ ಬರ್ತಾವೆ, ಇಲ್ಲಿ ಪೇಷಂಟ್ಗಳಿಗೆ ಅಲ್ಲಿ ಅವ್ರಿಗೆ ಅರಿವುಗಳಾಗಿರ್ಬೋದು ಮತ್ತು ನಮ್ಮ ದವಾಖಾನೆಗಳಿಗೆ ಏನು ಬೆಡ್ಗಳು, ಬೆಡ್ಶೀಟ್ಗಳು ಮತ್ತು ತಲೆದಿಂಬುಗಳು ಇವನ್ನ ಮ್ಯಾಲಿನ ಮೇಲೆ ನಾವು ಸಂಸ್ಕರಣೆ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ದೊಡ್ಡದು ಒಂದು ನಮ್ಮ ವಾಷಿಂಗ್ ಮೆಷಿನ್ ಇದೆ. ಆ ವಾಷಿಂಗ್ ಮೆಷಿನನ್ನು ನಾವು ಮೇಲೆ ಅಳವಡಿಸೋದು. ಅದೇ ರೀತಿ ಇಲ್ಲಿ ಬರುವಂಥ ಹೆರಿಗೆಗಾಗಿ ಬರುವಂಥ ಅಥವಾ ಬೇರೆ ಯಾವುದೇ ಕಾರಣಕ್ಕಾಗಿ ಇಲ್ಲಿ ಬರುವಂಥ ಪೇಷಂಟ್ಗಳಿಗೆ ಅವರ ಜೊತೆ ಬರುವಂಥ ಸಂಬಂಧಿಕರಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಮತ್ತು ಅವ್ರಿಗೆ ಅರಿವೆಯನ್ನು ಒಣಗ ಹಾಕಲಿಕ್ಕೆ ಒಂದು ಶೆಡ್ ಟೈಪ್ ನಾವು ಇದರ ಮೇಲೆ ನಾವು ಮಾಡುವಂಥ ಒಂದು ವಿಚಾರ ಮಾಡಿದ್ದೀವಿ. ಇದರ ಜೊತೆಗೆ TSP 1.47 ಬೆಟಗೇರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾರ್ಗಿಲ್ ವಿಜಯ ದಿವಸ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಗಿಲ್ ವಿಜಯ ದಿವಸ ಅಂಗವಾಗಿ ಬೆಟಗೇರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೈನಿಕ ಬಳಗದ ವತಿಯಿಂದ ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಗೋಕಾಕ್ ನಗರದ ನವಜೀವನ ಇಂಗ್ಲಿಷ್ ಮೀಡಿಯಂ ಶಾಲೆಯ ವಿದ್ಯಾರ್ಥಿಗಳಿಂದ ರಮೇಶ್ ಜಾರಕಿಹೊಳಿ ಅವರ ಗೃಹ ಕಚೇರಿ ಆವರಣದಲ್ಲಿ ಅತಿ ವಿಜೃಂಭಣೆಯಿಂದ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆ ಆಚರಿಸಲಾಯಿತು. ಹೌದು, ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಗೃಹ ಕಚೇರಿ ಆವರಣದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ನವಜೀವನ್ ಮಿಷನ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ಪುಟಾಣಿ ವಿದ್ಯಾರ್ಥಿಗಳು ಸೈನಿಕರ ವೇಷಭೂಷಣದೊಂದಿಗೆ ದೇಶಭಕ್ತಿ ಗೀತೆ ಹಾಡಿಗೆ ಹೆಜ್ಜೆ ಹಾಕಿದ್ರು. ಕಾರ್ಗಿಲ್ ಯುದ್ಧದಲ್ಲಿ ಅದಮ್ಯ ಸಾಧನೆ,
साहस अप्रतिम शौर्य देशभक्तिया स्फूर्तियोंदिगे पाकिस्तान हुट्टडगिसी शत्रुगळन्न सदेबडिदु भारतांबेय घनते गौरववन्न मुगिलेत्तरक्के हारिसिद वीर योधर त्यागवन्न स्मरिसलायितु। ई संदर्भदल्लि नवजीवन मिशन इंग्लिष् मीडियम शालेय प्रांशुपालरु शिक्षकरु मत्तु पुटाणि विद्यार्थिगळिगे सार्वजनिकरिंद अभिनंदनेगळ महापूरवे हरिदुबंतु। भीमनगौड पोलिस गौडर सुरेश सनदि लक्ष्मीकांत यत्तिनमणि नगरसभे अध्यक्षरद जयानंद हुंचाळि सेरिदंते हलवु मुखंडरु उपस्थितरिद्दरु। आ मूलक अवरु आक्रमिसिकोंडंत नम्म भूभागवन्न मत्ते वशपडिसिकोतक्कंत केलसदोळग नम्म बहळष्टु भारतीय योधरु यशस्वी आदरु नावेल्लरु ಜೀವಂತದಿವಿ ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಟ್ರು ಶತ್ರುಗಳ ಗುಂಡಿಗೆ ರಕ್ತ ಕುಡಿದ್ರು ಆ ಮೂಲಕ ಆ ಭಾಗವನ್ನ ಭಾರತಕ್ಕೆ ಮತ್ತೆ ಸೇರಿಸಿದಂತ ಒಂದು ಸುದಿನ ಅದು ಆದ್ರೆ ಆ ಸಂದರ್ಭದೊಳಗ ಬಹಳಷ್ಟು ಯೋಧರು ತಮ್ಮ ಪ್ರಾಣವನ್ನ ತ್ಯಜಿಸಿದ್ರು ಅವರು ದೇಶಕ್ಕೆ ತಮ್ಮ ಜೀವನ ಅರ್ಪಣೆ ಮಾಡಿದ್ರು ಹಾಗಾಗಿ ಅವರು ಹುತಾತ್ಮರಾದ್ರು ನಮಗೆ गोकाक नगर नवजीवन इंग्लिश मीडियम शालेय विद्यार्थी गोकाक शासक रमेश जारकिहोळी गृह कचेरी आवरण अति विजृंभणेयिंद कारगिल विजय दिवस आचरिसलायितु। गोकाक तालूकिन बेटगेरी सरकारी प्रौढ़शाल कारगिल विजय दिवस विजृंभण आचरिसलायितु। हौदु कारगिल विजय दिवस अंगवागि बेटगेरी सरकारी प्रौढ़शाल सैनिक बळगद वतियिंद हुतात्म योधरिगे भावपूर्ण श्रद्धांजलि सल्लिसलायितु। भारतांबेय मूर्ति विवेकानंदर मूर्ति हागू शारदा पूजेयोंदिगे कार्यक्रम आरंभगोंडितु। कार्यक्रम अध्यक्षतेयन्न शाला मुख्योपाध्याय रमेश अलगुंडि वहिसि मातनाडिदरु। निवृत्त योधराद महादेव हादिमनि शंकर तोडि ಕಟ್ಟಿ ಕಾರ್ಗಿಲ್ ಯುದ್ಧದ ಅನುಭವ ಹಂಚಿಕೊಂಡರು। ಮಹಾದೇವ್ ಮಿಡಕ್ನಟಿ ಮುತ್ತು ನೀಲನವರ್ ರವಿ ದೇಯನವರ್ ಉಪಸ್ಥಿತರಿದ್ದರು। ಲಿಂಗೈಕ್ಯ ಸಿದ್ದರಾಮ ಮಹಾಸ್ವಾಮೀಜಿಯವರ ಮೊದಲನೇ ಪುಣ್ಯ ಸ್ಮರಣೆ ಅಂಗವಾಗಿ ಯಡ್ರಾಮಿ ತಾಲೂಕಿನ ಹರ್ನಾಳ್ ಬಿ ಗ್ರಾಮದಲ್ಲಿ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಲಿಂಗೈಕ್ಯ ಸಿದ್ದರಾಮ ಮಹಾಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು। ಯಡ್ರಾಮಿ ತಾಲೂಕಿನ ಹರ್ನಾಳ್ ಬಿ ಗ್ರಾಮದಲ್ಲಿ ಲಿಂಗೈಕ್ಯ ಸಿದ್ದರಾಮ ಶ್ರೀಗಳ ಪುಣ್ಯ ಸ್ಮರಣೆ ಆಚರಿಸಲಾಯಿತು। ಲಿಂಗೈಕ್ಯ ಸಿದ್ದರಾಮ ಮಹಾಸ್ವಾಮೀಜಿಯವರ ಪ್ರಥಮ ಪುಣ್ಯ ಸ್ಮರಣೆ ಅಂಗವಾಗಿ ಯಡ್ರಾಮಿ ತಾಲೂಕಿನ ಹರ್ನಾಳ್ ಬಿ ಗ್ರಾಮದಲ್ಲಿ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಲಿಂಗೈಕ್ಯ ಸಿದ್ದರಾಮ ಮಹಾಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ನಮನ ಸಲ್ಲಿಸಿತು। ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ದುಂಡು ಹಚ್ಚಡ್, ಮಲ್ಲು ಹಚ್ಚಡ್, ಶರಣುಗೌಡ ಹಚ್ಚಡ್, ಶಾಂತಪ್ಪ ಮೇಟಿ, ಬಸವರಾಜ್ ಹಚ್ಚಡ್, ಮಹಾರಾಜ್ ಮೇಟಿ, ಶಾಂತಪ್ಪ ಮೋರಟಗಿ, ಗುಂಡಪ್ಪ ಮಾವನೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು। ಖಾನಾಪುರ ತಾಲೂಕಿನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕೂಲಿ ಕಾರ್ಮಿಕರ ಜೀವನ ಅಯೋಮಯವಾಗಿದೆ। ಹಲವಾರು ದಿನಗಳಿಂದ ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತಹ ಕೂಲಿ ಇಲ್ಲ, ಕೂಲಿ ಕಾರ್ಮಿಕರು ಕಂಗಾಲಾಗಿದ್ದಾರೆ। ಆದ್ದರಿಂದ ಕೂಲಿ ಕಾರ್ಮಿಕರಿಗೆ ದಿನನಿತ್ಯ ಕೂಲಿ ದೊರಕುವಂತೆ ಒತ್ತಾಯಿಸಿ ಖಾನಾಪುರ ತಾಲೂಕಿನಲ್ಲಿ ತಹಶೀಲ್ದಾರ್ ಕಚೇರಿ ಬಳಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ। ಪುರ ತಾಲೂಕಿನಲ್ಲಿ ತಹಶೀಲ್ದಾರ್ ಕಚೇರಿ ಬಳಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಂದ ಪ್ರತಿಭಟನೆ ನಡೆಸಲಾಯಿತು। ಖಾನಾಪುರ ತಾಲೂಕಿನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕೂಲಿ ಕಾರ್ಮಿಕರ ಜೀವನ ಅಯೋಮಯವಾಗಿದೆ। ಹಲವಾರು ದಿನಗಳಿಂದ ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತಹ ಕೂಲಿ ಇಲ್ಲ, ಆದ್ದರಿಂದ ಕೂಲಿ ಕಾರ್ಮಿಕರು ಕಂಗಾಲಾಗಿದ್ದಾರೆ। ನಾವು ಕೆಲಸ ಮಾಡಿರುವ ಕೂಲಿ ಹಣವನ್ನು ಪಡೆದುಕೊಳ್ಳಲು ಪ್ರತಿಭಟನೆ ಇದ್ದಕ್ಕಿದ್ದಂತೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನಿಂತು ಹೋಗಿದೆ। ಆದ್ದರಿಂದ ಖಾನಾಪುರ ಸುತ್ತಮುತ್ತಲು ಯಾವುದೇ
ಕೈಗಾರಿಕಾ ಉದ್ಯಮ ಪ್ರಮಾಣ ಕಡಿಮೆ ಇದೆ. ಕೂಲಿ ಕಾರ್ಮಿಕರಿಗೆ ದಿನನಿತ್ಯ ಕೂಲಿ ದೊರಕುವಂತೆ ಒತ್ತಾಯಿಸಿದ್ರು. ಹಾಗೂ ಅಡುಗೆ ಅನಿಲದ ಬೆಲೆ ಗಗನಕ್ಕೇರಿದೆ. ನಾವು ಜೀವನ ಸಾಗಿಸುವುದು ತುಂಬಾ ಕಷ್ಟಕರವಾಗಿದೆ. ನಮಗೆ ಇಲ್ಲಿಯವರೆಗೆ ಜಾಬ್ ಕಾರ್ಡ್ ಮಾಡಿಕೊಡುತ್ತೇನೆಂದು ಭರವಸೆ ಮೂಡಿಸಿ ಯಾವುದೇ ಜಾಬ್ ಕಾರ್ಡ್ ಅನ್ನು ನಮಗೆ ನೀಡಿಲ್ಲ. ತದನಂತರ ಖಾನಾಪುರ ತಾಲೂಕು ತಹಶೀಲ್ದಾರ್ ಪ್ರವೀಣ್ ಅವರಿಗೆ ಮನವಿ ನೀಡಿ ಆದಷ್ಟು ಬೇಗನೆ ನಮ್ಮ ಸಮಸ್ಯೆಗೆ ಪರಿಹಾರ ದೊರಕುವಂತೆ ಮಾಡಬೇಕೆಂದು ಸತ್ಯಂ ವಾಹಿನಿಯ ಮುಖಾಂತರ ಮನವಿ ಮಾಡಿಕೊಂಡರು. ಇದೇ ವೇಳೆ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ ಖಾನಾಪುರ ತಾಲೂಕು ತಹಶೀಲ್ದಾರರು ಕಾರ್ಮಿಕರ ಮನವಿಯನ್ನ ಸ್ವೀಕರಿಸಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರು ಪಾಲ್ಗೊಂಡಿದ್ದರು. ಖಾನಾಪುರದ ಅರ್ಬನ್ದಲ್ಲಿರುವಂಥ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಬರುವಂಥ ಎಲ್ಲ ಮಹಿಳೆಯರು ತಂದುಕೊಟ್ಟಂಥ ಒಂದು ಅರ್ಜಿ ಮುಖಾಂತರ ಅವರಿಗೆ ಯಾವ ರೀತಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಏನು ನರೇಗಾ ಯೋಜನೆ ಮೂಲಕ ಖಾತ್ರಿ ಉದ್ಯೋಗ. ಗೋವಾದಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ಹುಕ್ಕೇರಿಯ ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ತಮ್ಮ ಅಭಿಯಾನವನ್ನು ಆರಂಭಿಸಿದ್ದಾರೆ. ಶೀಘ್ರದಲ್ಲಿ ಅವರು ಗೋವಾದಲ್ಲಿ ಕನ್ನಡ ಭವನಕ್ಕಾಗಿ ಜೋಳಿಗೆ ಹಿಡಿದು ಗೋವಾಕ್ಕೆ ಆಗಮಿಸಿದ್ದಾರೆ. ಕಳೆದ ಭಾನುವಾರ ಗೋವಾ ರಾಜಧಾನಿ ಪಣಜಿಯಲ್ಲಿ ಆಯೋಜಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೋವಾ ರಾಜ್ಯ ಘಟಕದ ಪದಗ್ರಹಣ ಸಮಾರಂಭದಲ್ಲಿ ಶ್ರೀಗಳು ಆಶೀರ್ವಚನ ನೀಡುವ ಸಂದರ್ಭದಲ್ಲಿ ನಾನು ಮಠಕ್ಕಾಗಿ ಎಂದೂ ಕೂಡ ಜೋಳಿಗೆ ಹಿಡಿದು ಗೋವಾಕ್ಕೆ ಬಂದಿಲ್ಲ, ಆದರೆ ಕನ್ನಡ ಭವನ ನಿರ್ಮಾಣಕ್ಕಾಗಿ ಜೋಳಿಗೆ ಹಿಡಿದು ಗೋವಾಕ್ಕೆ ಬರಲು ಸಿದ್ಧ ಎಂದು ಶ್ರೀಗಳು ಹೇಳಿದ್ದರು. ಗೋವಾದಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಮತ್ತು ಕನ್ನಡಿಗರ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀಗಳು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ರಾಜ್ಯದೊಳಗೆ 12-12.5 ಲಕ್ಷ ಜನ ಇದ್ದಾರೆ, ವೋಟರ್ಸ್ ಇದ್ದಾರೆ. ಅದರೊಳಗೆ 3.5 ಲಕ್ಷ ಜನ ಕನ್ನಡಿಗರೇ ಇದ್ದಾರೆ, ಮತ್ತೆ ಉಳಿದಂತೆ ಬೇರೆ ನೋಡಿದ್ರೆ ಸುಮಾರು 5 ಲಕ್ಷ ಜನ ಕನ್ನಡಿಗರಿರುವಂತ ಗೋವಾ ರಾಜ್ಯದೊಳಗೆ ಕನ್ನಡ ಭವನ ನಿರ್ಮಾಣ ಆಗಬೇಕು ಅನ್ಕೊಂಡು ಬಹಳ ದಿನದಿಂದ ಕೂಡ ನಾವು ಹೇಳ್ತಾ ಬಂದಿದ್ದೀವಿ. ಅದಕ್ಕೆ ಗೋವಾ ರಾಜ್ಯದ ಇಂದಿನ ಮುಖ್ಯಮಂತ್ರಿಗಳು ಕೂಡ 2 ಎಕರೆ ನಾನು ಕನ್ನಡ ಭವನಕ್ಕಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಹಾಗೆ ಇನ್ನೂ ಒಂದು ಏನಂತಂದ್ರೆ, ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕನ್ನಡ ಭವನಕ್ಕಾಗಿ 10 ಕೋಟಿ ರೂಗಳನ್ನು ಕೊಡ್ತೀನಿ ಅಂದಾಗ ನಮಗೆ ಬಹುಶಃ ಸಂತೋಷಪಟ್ಟ ಮೊದಲಿಗರು ನಾವೇನೇ. ಅಂದರೆ ಕನ್ನಡ ಭವನ ನಿರ್ಮಾಣ ಆಗೋದರಲ್ಲಿ ವಿಳಂಬ ಆಗ್ತದೆ. ಯಾಕೆ ಅಂತಂದರೆ ಕನ್ನಡ ಭವನವನ್ನು ಕಟ್ಟಲಿಕ್ಕೆ ಅಲ್ಲಿ ಜಾಗ ಇಲ್ಲ, ಅದನ್ನು ತಗೋಬೇಕು ಅಂದ್ಕೊಂಡು ಅಲ್ಲಿಯೇ ಜನ ಹೇಳ್ತಾರೆ. ಗೋವಾ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಮನಸ್ಸು ಮಾಡಿದರೆ ಕನ್ನಡ ಭವನದ ನಿರ್ಮಾಣಕ್ಕೆ 5 ಎಕರೆ ಜಮೀನನ್ನು ಖರೀದಿ ಮಾಡಬಹುದು, ಅಲ್ಲಿ ನಿವೇಶನ. ಹುಕ್ಕೇರಿಯ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಹುಕ್ಕೇರಿ ತಾಲೂಕು ಘಟಕದಿಂದ ಪತ್ರಿಕಾ ಕಚೇರಿ ಉದ್ಘಾಟನೆ ಸಮಾರಂಭ ಜರುಗಿತು. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿಯವರು ತಾಲೂಕು ಪತ್ರಿಕಾ ಕಚೇರಿಯನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಹುಕ್ಕೇರಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಹುಕ್ಕೇರಿ ತಾಲೂಕು ಘಟಕದಿಂದ ಪತ್ರಿಕಾ ಕಚೇರಿ ಉದ್ಘಾಟನಾ ಸಮಾರಂಭ ನೆರವೇರಿಸಲಾಯಿತು. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿಯವರು ತಾಲೂಕು ಪತ್ರಿಕಾ ಕಚೇರಿಯನ್ನ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದ್ರು. ನಂತರ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಪತ್ರಿಕಾ ದಿನಾಚರಣೆ ಜರುಗಿತು. ಈ ಸಂದರ್ಭದಲ್ಲಿ ಪತ್ರಿಕಾ ವಿತರಣಾ ಸಿಬ್ಬಂದಿಗಳಿಗೆ ಮತ್ತು ಪತ್ರಕರ್ತರಿಗೆ ಸಂಘದ ಐಡಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ದಿಲೀಪ್ ಕುರುಂದ್ವಾಡೆ ಅವರು ಸಂಘದ ಬಗ್ಗೆ ಮಾತನಾಡಿದರು. ನಂತರ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿ ಮಾತನಾಡಿ, ಪ್ರಸ್ತುತ ದೇಶದ ಅಭಿವೃದ್ಧಿಯಲ್ಲಿ ಅಧಿಕಾರಿಗಳು ಹಾಗೂ ಪತ್ರಕರ್ತರ ಹೊಣೆಗಾರಿಕೆಯ ಬಗ್ಗೆ ಮಾತನಾಡುತ್ತಾ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ 3 ಅಂಗ ಕೆಲಸ ನಿರ್ವಹಿಸಲಾದಾಗ 4ನೇ ಅಂಗ ಅದುವೇ ಪತ್ರಿಕಾ ರಂಗ ಕೆಲಸ ನಿರ್ವಹಿಸುವುದು. ಸಮಾಜದಲ್ಲಿ ಕೆಟ್ಟದ್ದನ್ನು ಎತ್ತಿ ತೋರಿಸಿದಾಗ ತಪ್ಪು ತಿದ್ದಿಕೊಳ್ಳುವ ಹಾಗೆ ಮಾಡುವುದು
ಪತ್ರಿಕಾ ರಂಗ ಸರ್ಕಾರದ ಯೋಜನೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಮುಟ್ಟುವ ಕೆಲಸ ಮಾಡುವ ಕೆಲಸ ಪತ್ರಿಕಾ ರಂಗದು ಪತ್ರಿಕೆಗಳು ಸಮಾಜದಲ್ಲಿ ಜನರ ನಂಬಿಕೆ ಉಳಿಸುವ ಕೆಲಸ ಮಾಡಬೇಕು ಪತ್ರಕರ್ತರಿಗೆ ಸರ್ಕಾರ ಪ್ರತ್ಯೇಕವಾಗಿ ಆಶ್ರಯ ಮನೆ ಪಿಂಚಣಿ ಸೇರಿದಂತೆ ಸರ್ಕಾರ ಯೋಜನೆಗಳನ್ನು ಹಾಕಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಂಜೀವ್ ಪಾಟೀಲ್ ಕಾರ್ಖಾನೆ ಅಧ್ಯಕ್ಷ ರಾಜು ಪಾಟೀಲ್ ಪುರಸಭೆ ಅಧ್ಯಕ್ಷ ಅನ್ನಪ್ಪ ಪಾಟೀಲ್ ಉಪಾಧ್ಯಕ್ಷ ಆನಂದ್ ಗಂದ್ ತಹಶೀಲ್ದಾರ್ ಡಿಎಚ್ ಫುಗಾರ್ ಇಒ ಉಮೇಶ್ ಸಿದ್ದಾಳ್ ಮಹಾವೀರ್ ನಿಲಜ್ಗಿ ಅವಿನಾಶ್ ಹೊಳೆಪ್ಪಗೋಳ್ ಸೇರಿದಂತೆ ತಾಲೂಕು ಅಧಿಕಾರಿಗಳು ಮತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮಹಲಿಂಗ್ ಪಾಟೀಲ್ ಸತ್ಯಂ ನ್ಯೂಸ್ ಹುಕ್ಕೇರಿ ಇವತ್ತು ಶಾಸಕಾಂಗ ಮತ್ತು ಕಾರ್ಯಾಂಗ ಒಂದು ನ್ಯಾಯಾಂಗದ ಹೊಸ್ತಲದಾಗ ಹುಲ್ನಾಟೆ ಐತಿ ಅನ್ನೋ ಮಾತನ್ನ ಈ ಸಂದರ್ಭದಾಗ ಬಸವಣ್ಣ ಅವರು ವಚನ ಮುಖಾಂತರ ಹೇಳಿಕೆ ಯಾಕಂದ್ರೆ ಇವತ್ತು ರಾಜೇಂದ್ರ ಪಾಟೀಲ್ ಭಾಷಣ ಮಾಡಬಹುದು ಹೇಳಿದ್ರು ನಾವು ಸಣ್ಣಾಗಿರ್ತ ಪೇಪರ್ ಏನರ ಒಂದು ಯಾರ ಒಬ್ಬ ಅಧಿಕಾರ ಮ್ಯಾಗ ಆರೋಪ ಬಂದ್ರ ವಿದ್ ಇನ್ 24 ಅವರ್ಸ್ ಅಲ್ಲಿ ಆಕ್ಷನ್ ಆಗ್ತದೆ ಈಗ ಬಹುಶಃ ಅವ್ ಹೆಂಗ ಟಿವಿಯಾಗ ಧಾರಾವಾಹಿ ಬರ್ತಾವಲ್ಲ ಹಂಗೆ ಒಂದು ವರ್ಷ 4 ವರ್ಷ 6 ವರ್ಷ ಬೇಡ 10 ವರ್ಷ ಹಂಗ ಹ್ಯಾಂಗ ಬರ್ಬೇಕ ಹಂಗ ಬಂದಾಗೂ ಸಹಿತ ಇವತ್ತು ದಿವಸ ಶಾಸಕಾಂಗ ಮತ್ತು ನ್ಯಾಯಾಂಗ ಕಣ್ ಮುಚ್ಚದ ಉದಾಹರಣೆ ನಮ್ಮ ಮುಂದೆ ಮುಂದೆ ನಾವು ಇದರರ್ಥ ವ್ಯವಸ್ಥೆ ನಮ್ ನಿಮ್ ಸಲುವಾಗಿ ಮಾಡಿದ್ದು ಪ್ರಜಾತಂತ್ರವನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋಂತ ಸಲುವಾಗಿ ಮಾಡ್ಬೇಕಂತ ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ ನಮ್ಮ ನಡೆ ಸತ್ಯದ ಕಡೆ